ಸರ್ ನಿಮ್ ಗಲ್ಲಿಯಲ್ಲಿ ಆಡೋ ಕ್ರಿಕೆಟ್ ಅಲ್ಲ ಸರ್ ಇದು ಗಾಲ್ಫ್. ಲೋ ನನ್ ಮಗನೆ, ಬೇಜಾನ್ ತಲೆ ತಿಂತ ಇದ್ಯಾ? ಬ್ಯಾಟ್ ನೋಡಿದ್ರೆ ಕಡ್ಡಿ ಇದ್ದಂಗೈತೆ, ಬಾಲು ಗೋಲಿ ತರ ಇದೆ, ನೀನು ಕಿತ್ತೋಗಿರೋ ಗೋಣಿ ಚಿಲ ತರ ಇದ್ಯಾ. ಸೌಂಡ್ ಇಲ್ದೆ ಕೀಪಿಂಗ್ ಮಾಡು ಬಾ. ಸರ್ ನಾನ್ ಕೀಪಿಂಗ್ ಮಾಡ? ಸೌಂಡ್ ಹೇ ಜಂಗಲ್, ಅವಾಗ್ಲಿಂದ ಥ್ರೋ ಮಾಡ್ತಾ ಇದ್ಯಾ, ಸರಿಗ್ ಬೌಲಿಂಗ್ ಮಾಡು. ಏನಪ್ಪ ಗಲ್ಲಿಲಿ ಗಿಲ್ಲಿದಾಂಡ ಆಡ್ತಿದ್ದೆ, ಈಗ ಸಾವಿರಾರು ಎಕರೆ ಜಾಗದಲ್ಲಿ ಗಾಲ್ಪಲ್ಲಿ ಕ್ರಿಕೆಟ್ ಆಡ್ತಾ ಇದೀಯ, ದಂಧೆ ಅಂದ್ರೆ ನಿಮ್ದೇ ಅಲ್ವಾ ಟೈಮು? ಏನಣ್ಣ ಇಲ್ಲಿ ತನಕ ಬೆಳೆಸ್ಬಿಟ್ಟಿದ್ದೀರಾ ನಿಮ್ ಪಾದನ? ಅದೇ ಹೇಳಿದ್ದೇನಪ್ಪ, ದೇವನಹಳ್ಳಿ ಜಾಗ ಫೈವ್ ಸ್ಟಾರ್ ಹೋಟ್ಲು ಅಣ್ಣ. ಆ ಜಾಗ ಆಶ್ರಮ ಕಟ್ಟಕ್ಕೆ ಅಂತ ಇಟ್ಕೊಂಡಿರೋದು, ನಮ್ಮೋರ್ ಜಾಗ ಆ ಕಂಪ್ಯೂಟರ್ ಅವ್ರು ಕೊಟ್ರೆ ಹೆಂಗಣ? ಏನಪ್ಪ ನೀನು ಹಿಂಗ ಅಂದ್ಬಿಟ್ರಿ, ಹೆಂಗೆ ಅಂದ್ರೆ ಮೊದ್ಲೇ ಎಲ್ಲೋ ಹೋಗಿರಂಗಿದೆ. ಇಲ್ಲ ಗುರು ಇಲ್ಲಪ್ಪ. ನೀವು ವಿಶ್ವಿನ ಹತ್ರ ಹೋಗಿದ್ದು ವಿಶ್ವ ನಿಮಗೆ ಮುಖಾಪೂರ್ತಿ ಉಗ್ದಿದ್ದಲ್ಲ ನನಗೆ ಗೊತ್ತಣ್ಣ, ನಾನು ಕೇಳ್ದಷ್ಟು ಶೇರ್ ಕೊಡಿಸಿ ನಿಮಗೆ ಜಾಗ ಕೊಡಿಸ್ತೀನಿ. ಅದು ಅದು ಗುರು ಅಂದ್ರೆ ಕೇಳು. ಕಿತ್ನಾ ಮಾಂಗ್ರೆ? ಫೈವ್ ಕ್ರೋರ್ಸ್. ಫೈವ್ ಕ್ರೋರ್ಸ್? ಮೈ ಗಾಡ್. ನೀನು ಬೆಳೆಯ ಹುಡುಗ, ಹಿಂಗೆಲ್ಲ ಬಾಯಿಗೆ ಬಂದಂಗೆ ಬೆರಳಲ್ಲಿ ಕೇಳಬಾರ್ದು, ಒಂದು ಇಂಚೋ ಎರಡು ಇಂಚೋ ಹಿಂಗೆ ಕೇಳ್ಬೇಕು ಗುರು. ಏನು ಧರ್ಮಕ್ಕ ಕೊಡ್ತೀರಾ? ಹಾಂ ನೀವು ಆ ಹೋಟ್ಲಿಗೆ ಪಾರ್ಟ್ನರು, ಸೈಟ್ ಬೆಲೆನೇ 40 ಕೋಟಿ ದಾಟುತ್ತೆ, ಇನ್ನು ಹೋಟೆಲ್ ಕಟ್ಟಿದ ಮೇಲಂತೂ 100 ಕೋಟಿ ದುಡಿತೀರಾ. ನಿಮ್ಗೆ ಆ ಜಾಗ ಬೇಕು ಅಂದರೆ ನಾನು ಕೇಳಿದ ಶೇರ್ ಕೊಡಿ ನಿಮಗೆ. ನೋಡಿಲಿ ದುಡ್ಡು ಮುಖ್ಯನೋ ವಿಶ್ವಾಸ ಮುಖ್ಯನೋ? ಇದು ಯಾವ್ದಣ್ಣ ಹೊಸ ಪದ? ಹಾಂ ನಿಮ್ಗಿದೆಲ್ಲ ಸೂಟ್ ಆಗಲ್ಲ, ಟೈಮ್ ವೇಸ್ಟ್ ಮಾಡಬೇಡಿ. ಆಗುತ್ತಾ ಇಲ್ವಾ ಹೇಳಿ. ಸರಿ ಮಾಡಪ್ಪ, ನೀನು ಓಡೋಕುದ್ರೆ ನಿನ್ ಬಲಕ್ಕೆ ಬೆಟ್ ಕಟ್ಬೇಕು. ಮುಗ್ಸು. ಲೋ ಜಂಗಲ್ ಆಬಾಸ್, ಸರಿಗ್ ಬೌಲಿಂಗ್ ಮಾಡೋ.